ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಯಾರಂದರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ಸಿ ಕೇಂದ್ರ ಚುನಾವಣಾ ಆಯೋಗ ಪುಸ್ತಕ ಲೋಕಸಭಾ ಚುನಾವಣೆಯ ಮೊದ ಪ್ರಸ್ತುತ ಮೊದಲ ಮತ್ತು ಎರಡನೇ ಹಂತದ ಮತದಾನ ನಿಖರ ಅಂಶಗಳನ್ನು ಪ್ರಕಟಿಸಲು ಇಷ್ಟು ತಡೆ ಮಾಡಿದ್ದೇಕೆ ಎರಡು ಹಂತಗಳಲ್ಲಿನ ಮತದಾನ ನಡೆಸಿದ ಮತದಾರರ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಅಧಿಕವಾಗಿದೆ ಎಂದು ಅಂಕಿಅಂಶಗಳು ಸಂಶಯಕ್ಕೆ ಎಡೆ ಮಾಡಿಕೊಳ್ಳುತ್ತಿವೆ ಈ ಬಾರಿಯೂ ಮತಯಂತ್ರಗಳ ಇವಿಎಂ ಬಳಕೆಯನ್ನಾದರೂ ಮ್ಯಾಜಿಕ್ ನಡೆದಿದೆಯಾ ಮತದಾನದ ದಿನ ಚುನಾವಣಾ ಆಯೋಗ ಹೇಳಿದ ಶೇಕಡಾವಾರರು ಮತ ಪ್ರಮಾಣಕ್ಕೂ ಈಗ ತಡವಾಗಿ ಬಿಡುಗಡೆ ಮಾಡಿದ ವರದಿಯಲ್ಲಿನ ಅಂಕಿಅಂಶಕ್ಕೂ ಶೇಕಡ ಐದು ಪಾಯಿಂಟ್ ಎಪ್ಪತ್ತೈದರಷ್ಟು ಭಾರಿ ವ್ಯತ್ಯಯ ಕಾಣುತ್ತಿದೆ ನಿಜಕ್ಕೂ ಇದು ಕಳಕರ ಆಗಿದೆ ಇ ವಿ ಭಾಳ ಸಮಯದವರೆಗೆ ಕಾಣೆಯಾಗಿದ್ದವು ಎಂದು ಮಾತುಗಳು ಕೇಳಿಬಂದಿದೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಸಿಎಂ ಅದೇ ರೀತಿ ಬಿಜೆಪಿ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಜೆ ಬಿ ಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡುವುದಕ್ಕೆ ನನ್ನ ವಿರುದ್ಧ ದೆಹಲಿ ಪೊಲೀಸರಲ್ಲಿ ಪ್ರಕರಣ ದಾಖಲುವಂತೆ ಮಾಡಲಾಗಿದೆ ತೆಲಂಗಾಣದಲ್ಲಿನ ಪ್ರಚಾರ ಸಭೆಯಲ್ಲಿ ಅಮಿತ್ ಶಾ ಮಾತಾಡಿದ್ದನ್ನು ಪ್ರಶ್ನಿಸಿದಕ್ಕೆ ನನ್ನ ವಿಧ ವಿರುದ್ಧ ಬಿಜೆಪಿಯವರು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಅಮಿತ್ ಶಾ ಅವರು ಸೇಡಿನ ಮನೋಭಾವವಾಗಿದ್ದಾರೆ ಇಂಥ ಬೆದರಿಕೆಗಳಲ್ಲಿ ಬಗ್ಗುವುದಿಲ್ಲ ದೆಹಲಿ ಸುಲ್ತಾನರು ಏನೇ ಮಾಡಿದರೂ ತೆಲಂಗಾಣದಲ್ಲಿ ಪ್ರತಿಷ್ಠೆಗೆ ಧಕ್ಕೆ ಆಗುವುದಕ್ಕೆ ಬಿಡುವುದಿಲ್ಲ ಪ್ರಧಾನಿ ಮೋದಿ ಅಮಿತ್ ಶಾ ನಮ್ಮ ನೆಲದಲ್ಲಿ ನಿಂತು ನಮ್ಮ ವಿರುದ್ಧ ಬೆದರಿಕೆ ಹಾಕಿದರೆ ನಾನಂತೂ ಹೆದರುವುದಿಲ್ಲ ಎಂದು ರೇವಂತ್ ರೆಡ್ಡಿ ತೆಲಂಗಾಣ ಸಿಎಂ ಹೇಳಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಬಡ ಕುಟುಂಬಗಳು ಹಲವು ಕಾರಣದಿಂದ ಅಧಿಕ ಮಕ್ಕಳನ್ನು ಹೊಂದಿರುತ್ತೇವೆ ನಾವು ಕೂಡ ಐದು ಮಕ್ಕಳನ್ನು ಹೊಂದಿರುವೆ ಆದರೆ ಪ್ರಧಾನ ಮೋದಿ ಜಾಸ್ತಿ ಮಕ್ಕಳನ್ನು ಹೊಂದಿರುವ ವಿಚಾರದಲ್ಲಿ ಕೆಲವು ಮುಸ್ಲಿಮರನ್ನೇ ಗುರಿಯಾಗಿಸಿ ವಾಗ್ದಾನ ಮಾಡಿದ್ದಾರೆ ಹಿಂದೂಗಳ ಆಸ್ತಿಯನ್ನು ಕಿತ್ಕೊಂಡು ಹೆಚ್ಚು ಮಕ್ಕಳು ಹೆಚ್ಚು ಮಕ್ಕಳ ಇರುವವರಿಗೆ ಕಾಂಗ್ರೆಸ್ ಹಚ್ಚುತ್ತಾರೆ ಎಂದು ಪ್ರಧಾನ ಮೋದಿ ಸುಳ್ಳು ಹೇಳುತ್ತಿದ್ದಾರೆ ಪ್ರಧಾನಿ ಹುದ್ದೆಯಲ್ಲಿ ಇಂಥವರ ಇರುವವರು ಇಂಥ ನಡೆ ಸರಿಯಲ್ಲ ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಅಮಿತ್ ಶಾ ಅವರು ಹೇಳ್ತಾರೆ ಪರಿಶಿಷ್ಟ ಜಾತಿ ಪಂಗಡದವರು ಒಬಿಸಿಗೆ ನೀಡುವ ಮೀಸಲಾತಿ ರದ್ದುಗೊಳಿಸಲು ಕಡಿಮೆ ಮಾಡಲು ಬಿಜೆಪಿ ಎಂದಿಗೂ ಅವಕಾಶ ನೀಡಿಲ್ಲ ಅದಲ್ಲದೆ ಈ ಸಮುದಾಯಗಳಿಂದ ಮೀಸಲು ಸೌಲಭ್ಯ ಕಸಿದು ಮುಸ್ಲಿಮರಿಗೆ ಕೊಡಲು ಯತ್ನಿಸುವವರು ಕಾಂಗ್ರೆಸ್ಗೆ ಹಾಗೆ ಮಾಡಲು ಅವಕಾಶ ನೀಡಿಲ್ಲ ಹತ್ತು ವರ್ಷಗಳಿಂದ ಬಿಜೆಪಿ ಕೇಂದ್ರದ ಅಧಿಕಾರದಲ್ಲಿದೆ ಮೀಸಲು ರದ್ದುಗೊಳಿಸಲಿಲ್ಲ ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಮತ್ತೆ ಅಧಿಕಾರ ಕೇರಿದರೆ ಸಂವಿಧಾನ ಬದಲ ಬದಲಾಯಿಸುತ್ತದೆ ಎಂದು ಹೇಳಿದ್ದಾರೆ ದೊಡ್ಡ ಸುಳ್ಳು ಹೇಳುವ ಪುನರ್ವರ್ತಿಸುವ ಮೂಲಕ ಕಾಂಗ್ರೆಸ್ ಸುಳ್ಳನ್ನೇ ನಿಜ ಮಾಡಲು ಯತ್ನಿಸುತ್ತಿದೆ ಎಂದು ಅಮಿತ್ ಶಾ ಅವರು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ